ಹಲೋ, ಯಾಕ್ರೋ ಬೆಳಗ್ಗೆ ಬೆಳಗ್ಗೆ ನನ್ ಪ್ರಾಣ ತಿಂತಾ ಇದೀರಿ? ರಾತ್ರಿ ಎಲ್ಲ ಓದಿಲ್ಲ ನಾನು. ಒಳ್ಳೇದಲ್ಲಪ್ಪ, ಹಿಂಗೆ ಫೋನ್ ಮಾಡ್ಬೇಡ್ರಿ. ನೀವು ಯಾರ ನೀನ? ರವಿಚರಣ್ ಅಂತ ಸರ್, ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಗೌರಿಬಿದನೂರು ತಾಲೂಕು ಹೊಸೂರಿಂದ ಮಾತಾಡ್ತಿದ್ದೀನಿ. ಏನ್ ಕೆಲಸ ಇಲ್ವಾ ನಿಮ್ಗೆ? ಏನ್ ಸುಮ್ಮನೆ ಹಿಂಗೆ ಕಂಡವ್ರಿಗೆ ಫೋನ್ ಮಾಡದೆ ಕೆಲ್ಸನಾ ನಿಮ್ಗೆ? ಕಂಡವ್ರಿಗೆ ಎಲ್ರಿಗೂ ಏನಕ್ಕೆ ಮಾಡೋಣ ಸರ್? ಇವ್ನ ಯಾವನ ಅಹೋರಾತ್ರ ಇವ್ನ ಯಾಕ್ರೋ ಮಾಡ್ತೀರಿ? ಅದಕ್ಕೆ ಆನ್ಸರ್ ಇಲ್ಲ ಸರ್. ಆ ತರ ಕೇಳಿದ್ರೆ ಹಲೋ. ಅಲ್ಲಪ್ಪ, ನಂಗೆ ಇಷ್ಟ ಆಗಲ್ವೋ? ಆಕ್ಚುಲಿ ಏನ್ ಮಾಡಿದೆ, ರಾತ್ರಿ ಎಲ್ಲ ಸ್ವಲ್ಪ ಬರೀತಾ ಇದ್ದೆ. 4 ಗಂಟೆ 5 ಗಂಟೆ ಆಗೋಯ್ತು ಮಲಗಿದ್ದು, ಇವಾಗ ಎದ್ದೆ ನೀನು ಫೋನ್ ನೋಡ್ಬಿಟ್ಟು. ಸರ್, ನಾನು ಒಂದೇ ವಿಷಯಕ್ಕೆ ಕಾಲ್ ಮಾಡಿದೆ ಸರ್. ನಿಮ್ ಬುಕ್ಸ್ ತಗೊಂಡೆ ರೀಸೆಂಟ್ಲಿ, ಅದೆಲ್ಲ ಓದ್ದೆ, ತುಂಬಾ ಚೆನ್ನಾಗಿದ್ದಾವೆ. ಅದು ಹೇಳೋಣ ಅಂತ ಅಷ್ಟು ಮಾತ್ರ ಕಾಲ್ ಮಾಡಿದೆ ಅಷ್ಟೇ ಸರ್, ಬೇರೆ ಏನು ವಿಚಾರ ಅಂತ ಇಲ್ಲ. ಆಕ್ಚುಲಿ ಅದಕ್ಕೆ ನಿನ್ನಲ್ಲಿ ಓದುಗ ಒಬ್ಬನೇ ಅಲ್ವೋ, ನೀನೊಬ್ಬ ಮಹಾಪುರುಷ. ನೀನು ಆಕ್ಚುಲಿ ನಿನ್ ಫೋನ್ ಎತ್ತಿದ್ದೆ ಅದಕ್ಕೆ ನಾನು, ಯಾಕಂದ್ರೆ ನೀನು ಏನೋ ಕಾರಣಕ್ಕೋಸ್ಕರ ಹುಟ್ಟಿದೀಯ. ನೀನು ದೊಡ್ಡ ಧ್ಯೇಯ, ಹಿಂದಿನ ಜನ್ಮದಲ್ಲಿ ನೀನು ಒಬ್ಬ ಇದಾಗಿದ್ದೆ, ಒಬ್ಬ ಅಧಿಕಾರಿ ಆಗಿದ್ದೆ. ಕುದುರೆ ಮೇಲೆಲ್ಲ ಹೋಗಿ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಿದ್ದೆ ಬ್ರಿಟಿಷರದು. ನಿನಗೆ ಮಹಾಜ್ಞಾನಿ ಆಗಿದ್ದೆ, ಡಾಕ್ಟರೇಟ್ ಎಲ್ಲ ತಗೊಂಡಿದ್ದೆ. ನೀನು ಓದು ಅಂದ್ರೆ ನಿನಗೆ ಚಿತ್ರಾನ್ನ ಇದ್ದಂಗೆ, ನೀರು ಕುಡ್ದಂಗೆ. ಆದ್ರೆ ಕೆಲವು ಮಾಡಿದ ತಪ್ಪುಗಳಿಂದ ಡಿಸಪಾಯಿಂಟ್ಮೆಂಟ್ ಡಿಸಪಾಯಿಂಟ್ಮೆಂಟ್ ದುಃಖ ಎಲ್ಲ ನೋಡ್ಕೊಂಡ್ ಬಂದೆ. ಖಂಡಿತ ಸರ್. ಆದ್ರೆ ತಪ್ಪು ಮಾಡೋದ್ರಿಂದ ಆಚೆ ಬರಕ್ ಆಗ್ತಿಲ್ಲ, ನಿನ್ಗೆ ಎಕ್ಸಿಟ್ ಸಿಗ್ತಾ ಇಲ್ಲ. ಅದು ಜಾಲ ಜೇಡರಬಲೆ ತರ ಸಿಕ್ಕಾಕ್ಸುತ್ತಾ ಇದೆ. ನೀನು ಸರ್, ಆಯ್ತು, ಬರೀ ಬುಕ್ ಚೆನ್ನಾಗಿದೆ ಅಂತ ಹೇಳಕ್ ಫೋನ್ ಮಾಡಿದ್ಯಾ? ಇಡೋ, ನಾನ್ ಮಲ್ಕೋಬೇಕಪ್ಪ. ಸರ್ ಅಂದ್ರೆ ತುಂಬಾ ದಿನಗಳಿಂದ ನೋಡ್ತಿದ್ದೆ, ಅದಕ್ಕಾಗಿ ಸ್ವಲ್ಪ ಏನೋ ವಿಶೇಷತೆ ಇದೆ ಅಂತಂದು ಬುಕ್ ಪರ್ಚೇಸ್ ಮಾಡಿದೆ. ನಾನು ಆಕ್ಚುಲಿ ಯು ಪಿ ಎಸ್ ಸಿ ಮಾಡ್ತಿದ್ದೀನಿ ಸರ್, ಇಲ್ಲಿ ಬೆಂಗಳೂರಲ್ಲಿ ವಿಜಯನಗರದಲ್ಲಿ, ವಿಜಯನಗರದಲ್ಲಿ UPSC ಅಂದ್ರೆ ಏನೋ? ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ. ಓಕೆ. ಬಟ್ ಸ್ವಲ್ಪ ಏನೋ ನಿಮ್ ಬುಕ್ಸು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು. ಇದು ಮೂರ್ಖನ ಮಾತುಗಳು ಆ ಬುಕ್ಕಲ್ಲಂತೂ ಒಂದೊಂದು ಪದಕ್ಕೂ ತುಂಬಾ ಗೂಢಾರ್ಥಗಳಿದ್ದಾವೆ ಸರ್. ಅದರಲ್ಲಿ ತಿಳ್ಕೊಂಡವ್ರಿಗೆ ತುಂಬಾ ಚೆನ್ನಾಗಿದೆ ಆ ಬುಕ್ಕು, ಇದೇ ಕಾರಣಕ್ಕೆ ಫೋನ್ ಮಾಡಿದೆ ಅಷ್ಟೇ ಸರ್. ನೀನ್ ಹಿಂದಿನ ಜನ್ಮದಲ್ಲೂ ಕಲೆಕ್ಟರ್ ಆಗಿದ್ದೆ, ನೀನು ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ದೆ. ನಿನಗೆ ಸರ್ಕಾರದ ಕೆಲಸ ಮಾಡೋ ಅಭ್ಯಾಸ ಇದೆ, ಆದ್ರೆ ನಿನಗೆ ದೇಶಭಕ್ತಿ. ನಾನು ಯಾಕೆ ಬ್ರಿಟಿಷರ ಕೆಲಸ ಮಾಡಬೇಕು ಅನ್ನೋ ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ. ನನ್ನ ದೇಶದ ಹಣ ನಾನು ವಸೂಲಿ ಮಾಡಿ ಬ್ರಿಟಿಷರಿಗೆ ಯಾಕೆ ಕೊಡ್ಬೇಕು ಅನ್ನೋ ಇದು ಬಂದು ಬ್ರಿಟಿಷರಿಗೆ ಮೋಸ ಮಾಡಕ್ ಶುರು ಮಾಡಿದೆ ನೀನು. ಅದರ ಪರಿಣಾಮ ಕರ್ತವ್ಯ ದ್ರೋಹ ಎಲ್ಲ ಕೆಲವು ಜನ್ಮಾಂತರ ದೋಷಗಳಿಗೆ ಕಾರಣ ಆಯ್ತು. ಹಾಗಂತ ನೀನ್ ಮಾಡಿದ ತಪ್ಪು ಅಲ್ಲ, ರೈಟು ಅಲ್ಲ, ಆದ್ರೆ ನೀನ್ ಬ್ರಿಟಿಷರಿಗೆ ವಂಚನೆ ಮಾಡಿದೆ ವಿನಃ ಆ ವಂಚನೆ ಮಾಡಿರೋ ದುಡ್ಡನ್ನ ಸದುಪಯೋಗ ಮಾಡಕ್ಕೆ ಫೇಲ್ ಆಗ್ಬಿಟ್ಟೆ. ನೀನು ಭಯ ಬಿದ್ದು ಒಂದು ಕಡೆ ಓಕೆ ಒಳ್ಳೆ ಆಲೋಚನೆ ಮಾಡಿದೆ, ಇವಾಗ ಲೇಪಾಕ್ಷಿ ದೇವಸ್ಥಾನ ಕಟ್ಟಿದ ವ್ಯಕ್ತಿ, ಇದು ನಮ್ಮ ರಾಮರ ದೇವಸ್ಥಾನ ಕಟ್ತಾರಲ್ಲ ಭದ್ರಾಚಲದ ವ್ಯಕ್ತಿ, ನಿಮ್ಮ ದೊಡ್ಡಬಳ್ಳಾಪುರದಲ್ಲಿ ಒಬ್ಬ ವ್ಯಕ್ತಿ, 3 ಜನ ರಾಜರು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ದೇವಸ್ಥಾನ ಕಟ್ಬಿಡ್ತಾರೆ, ಆದ್ರೂ ಅವ್ರು ಕಣ್ಣು ಕೈ ಕಾಲು ಕಳ್ಕೊತಾರೆ. ಇನ್ನೊಬ್ರು ಜೈಲ್ಗೆ ಹೋಗ್ತಾರೆ, ಭದ್ರಾಚಲ ರಾಮದಾಸ್. ಅಂದ್ರೆ ನೀನು ಸಿಕ್ಕಾಕೊಳ್ಳೋದಿಲ್ಲ ಅಂದ್ರೆ ಅಷ್ಟು ನೀನಂತ ದೇವಸ್ಥಾನಗಳು ಕಟ್ಲಿಲ್ಲ, ಆದ್ರೆ ಒಂದು ದೇಶಭಕ್ತಿ ಅನ್ನೋ ಕಾರಣ ಇಟ್ಕೊಂಡು ನೀನು ಬ್ರಿಟಿಷರಿಗೇನೋ ಲೂಟ್ ಮಾಡ್ಬಿಟ್ಟೆ, ಆದ್ರೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳೋದ್ರಲ್ಲಿ ಫೇಲ್ಯೂರ್ ಆಗ್ಬಿಟ್ಟೆ ನೀನು.
ಅದರಿಂದ ಎರಡೂ ತಪ್ಪುಗಳಿಗೆ ಸಿಕ್ಕಾಕೊಂಡೆ, ಅಡಕತ್ರೆಯಲ್ಲಿ ಸಿಕ್ಕಾಕೊಂಡಿದ್ದೆ. ಈಗ ಏನಾದ್ರು ನೀನು ಮತ್ತೆ ನೀನೇನಾದ್ರು ಅಧಿಕಾರಿ ಆದ್ರೆ ನೀನು ಒಳ್ಳೇದ್ ಮಾಡ್ತೀಯ ಅನ್ನೋ ಗ್ಯಾರಂಟಿ ಏನಿದೆ ಹೇಳ. ಸರ್, ಅದಕ್ಕೇನು ಏನ್ ಉತ್ತರ ಕೊಡಬೇಕು ಅಂತಾನೆ ಯಾಕೋ ಉತ್ತರ ಕೊಡೋದು? ಆತ್ಮಸಾಕ್ಷಿ ಇಲ್ವಾ ನಿನಗೆ? ಇದೆ ಸರ್. ಅಂದ್ರೆ ಒಂದೊಂದ್ ಟೈಮ್ ಒಂಥರ ಗೊಂದಲ ಉಂಟಾಗ್ಬಿಡುತ್ತೆ. ಈ ಆಡಿಯೋ ಹಾಕಕ್ಕೂ ಅಸಹ್ಯ ಆಗತ್ತೆ ನಿಮ್ ಮಾತುಗಳು. ಗೊಂದಲನಂತೆ ಇವಾಗಲ್ಲೇ ಸಹ್ಯ. ಇನ್ನು ಇನ್ನು ಪದವಿಗೆ ಬರಕ್ ಮುಂಚೆನೆ ಹಿಂಗ್ ಮಾತಾಡ್ತಿರಲ್ಲ ನೀವು. ಅದು ಅದು ಜಿಡ್ ಹಿಡ್ಕೊಂಡು ಹೋಗಿದೆ ನಿಮ್ ಗುಣಗಳು. ಏನ್ ಮಾಡೋದು, ಒಂದು ಅಂದ್ರೆ ಪ್ರೂವ್ ಮಾಡಿ. ಒಂದು ಕೇಳೋದಕ್ಕೆ ಕಾಲ್ ಮಾಡಿದೆ. ಏನಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಸಂಬಂಧಗಳ ವಿಚಾರವಾಗಿ ನಾನು ಕೇಳೋಣ ಅಂತ ಫೋನ್ ಮಾಡಿದೆ ಸರ್ ನಿಮ್ಗೆ. ಅಂದ್ರೆ ಒಬ್ಬೊಬ್ರ ವ್ಯಕ್ತಿತ್ವಗಳಾಗ್ಬೋದು, ಪ್ರತಿಯೊಂದು ವಿಭಿನ್ನವಾಗಿದ್ದಾವೆ, ಅದ್ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಏಯ್, ಮೊದ್ಲು ನಂಗೆ ಹೇಳ, ನೀನು ಅಧಿಕಾರಿ ಆದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀಯ ಇಲ್ವಾ? ಖಂಡಿತ ಮಾಡ್ತೀನಿ ಸರ್. ಮತ್ತೆ ಗೊಂದಲದಲ್ಲಿ ಇದೀನಿ ಅಂತ ಇದೀಯಾ? ಹೇಳಕ್ಕಾಗಲ್ಲ ಸರ್ ಅಂತ ಇದೀಯಾ? ಅಂದ್ರೆ ನಿಮ್ ಹತ್ರ ಅಂದ್ರೆ ಫಸ್ಟೇ ಕಾಲ್ ಕನೆಕ್ಟ್ ಆಯ್ತಲ್ಲ ಸರ್, ಅದಕ್ಕೆ ಒಂಥರ ಮಾತಾಡೋದಕ್ಕೆ ಇದಾಗ್ತಿದೆ ಅಷ್ಟೇ. ಅದ್ರಲ್ಲೇ ನಾವು ಮಾತಾಡೋದಕ್ಕೆ ನಾನ್ ಕೇಳಿದ್ ಇಷ್ಟೇ, ನೀನ್ ಅಂದ್ರೆ ಏನ್ ಗ್ಯಾರಂಟಿ ಒಳ್ಳೆ ಕೆಲಸ ಮಾಡ್ತೀಯ ಅಂತ? ಕರಪ್ಷನ್ ಆಗೋದಿಲ್ಲ ಅಂತ ಏನ್ ಗ್ಯಾರಂಟಿ? ನೀನು ಲಂಚ ತಗೊಳ್ಳೋದಿಲ್ಲ ಅಂತ ಏನ್ ಗ್ಯಾರಂಟಿ ಹೇಳ? ಸರ್ ಅಂದ್ರೆ ಆತ್ಮಸಾಕ್ಷಿ ಅನ್ನೋದಿರುತ್ತಲ್ವ ಸರ್, ಅದ್ರಲ್ಲಿ ಬಲವಾಗಿ ಅಂದ್ರೆ ಬಲವಾದ ಇವಾದ್ರೆ ಇವಾಗ ಲಂಚ ತಗೊಳ್ಳೋ ಅಧಿಕಾರಿಗಳಿಗೆ ಆತ್ಮಸಾಕ್ಷಿ ಇರಲ್ವೇನೋ? ಇರುತ್ತೆ, ಅದು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಅವರೇ ಚೇಂಜ್ ಆಗಿರ್ಬೋದು. ನೀನ್ ಚೇಂಜ್ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಆಗೋದಿಲ್ಲ ಸರ್. ಅಂದ್ರೆ ಇದುವರೆಗೂ ಸ್ವಲ್ಪ ಅಂದ್ರೆ ಕೆಲವು ಅನುಭವಗಳನ್ನ ನಾನು ತಗೊಂಡೆ. ಹೇಳ್ತೀನಿ, ನಿನ್ನ ಬುದ್ಧಿಶಕ್ತಿಯ ದೆಸೆಯಿಂದ ನೀನ್ ಗ್ಯಾರಂಟಿ ಅಧಿಕಾರಿ ಆಗ್ತೀಯ. ಇವಾಗ ನೀನ್ ನನಗೆ ಹೇಳು, ಯಾವ ಗ್ಯಾರಂಟಿ ನೀನು ಒಳ್ಳೆಯವನಾಗಿರ್ತೀಯ ಅಂತ? ಒಳ್ಳೆಯವನೇ ಆಗಿ ಅದು ಹೇಳ್ಬೇಕು ಅಂತಂದ್ರೆ ಮಾಮೂಲಿ ಸ್ವಲ್ಪ ಅನುಭವಗಳಿಂದ ಕಲ್ತಿದ್ದೀನಿ ಸರ್. ಅಂದ್ರೆ ಹಿಂದೆ ನಾನು ಪದವಿ ಓದ್ತಿರ್ಬೇಕಾದ್ರೆ ಈ ಒಂದು 2 ವರ್ಷದ ಹಿಂದೆ ಅವಾಗಿನ ಅನುಭವಗಳು ತುಂಬಾ ಕಲ್ಸಿದೆ ನನ್ಗೆ. ಆ ಒಂದು ಇದ್ರ ಮೇಲೆ ಹೇಳ್ತಿದ್ದೀನಿ ಸರ್. ಏಯ್, ಉತ್ತರ ಹೇಳು ಅಂದ್ರೆ ಏನೋ ಹೇಳ್ತಿಯಲ್ಲ. ಏನ್ ಗ್ಯಾರಂಟಿ ನೀನ್ ಒಳ್ಳೆಯವನಾಗಿರ್ತೀಯ? ಗ್ಯಾರಂಟಿ ಅಂದ್ರೆ ನೀನ್ ಒಳ್ಳೆಯವನಾಗಿರ್ತೀಯ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀಯ? ಮಾಡ್ತೀನಿ ಸರ್, ಖಂಡಿತ ಮಾಡ್ತೀನಿ. ಏನೋ ಏಯ್, ಏನಲ್ಲಿ ಯೋಚನೆ ಮಾಡಿ ಪ್ರತಿಜ್ಞೆ ಮಾಡೋ. ಅಂದ್ರೆ ಸರ್, ಅಂದ್ರೆ ಈಗ ದುಡ್ಡು ದುಡಿಬೇಕು ಅಂತ ಆಗ್ಲಿ, ಹಣ ಗಳಿಸ್ಬೇಕು ಅಂತ ಈ ತರ ಯಾವುದೇ ಆಲೋಚನೆಗಳಿಲ್ಲ ಸರ್ ಸದ್ಯಕ್ಕೆ. ಅಂದ್ರೆ ನಿಮಗೆ ಕೂಡ ಸಂಬಳ ಸಾಲದಿಲ್ಲ ಅಲ್ಲೇನಾ? ಸಾಲದಿಲ್ಲ ಅಂದ್ರೆ ಆ ತರ ಆಲೋಚನೆ ಇಲ್ಲ ಸರ್, ಹಣ ಮಾಡ್ಬೇಕು ಅಂತ ಅನ್ನೋ ಆಲೋಚನೆ ಇಲ್ಲ. ತುಂಬಾ ಕಲ್ಸ್ಕೊಟ್ಟಿದೆ. ಅಂದ್ರೆ ಈ ದೊಡ್ಡ ಅಧಿಕಾರಿಗಳು ಏನಾದ್ರೂ ಪ್ರೆಷರ್ ಹಾಕ್ಬಿಟ್ಟು ಮಾಡ್ತಿರ್ತಾರೇನೋ ಅಂತ ಭಯ ಅಲ್ಲ? ಆ ಒಂದ್ ಸುಳಿಯಲ್ಲಿ ಸಿಗಾಕೊಳ್ಬೋದೇನೋ ಅನ್ನೋ ಒಂದ್ ಭಯ ಅಂತೂ ಕಾಡ್ತಿದೆ. ಸಿಗಾಕೊಳ್ಳದೆ ಇದ್ರೆ ನಿನ್ನ ಕೆಲ್ಸಕ್ಕೆ ತಕ್ಕಿರ್ಲ. ಅಂದ್ರೆ ಕೆಲ್ಸ ಹೋದ್ರೂ ಪರವಾಗಿಲ್ಲ ಸರ್. ಅಂದ್ರೆ ನಾವಿವಾಗ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಗ ಅವಕ್ಕೆಲ್ಲ ಅಂದ್ರೆ ಅವಕ್ಕೆಲ್ಲ ಯೋಚನೆ ಮಾಡಬಾರ್ದು ಅಲ್ವಾ ಸರ್? ಒಳ್ಳೇದ್ ಮಾಡೋದಕ್ಕೆ 1000 ದಾರಿ ಇರುತ್ತೆ. ಎಷ್ಟೇನಂದ್ರೆ ಅದೊಂದು ಆಪರ್ಚುನಿಟಿ ಅಷ್ಟೇ, ಅಧಿಕಾರಿ ಆದೆ ಅಂತ. ನಮ್ಮ ನಮ್ಮ ದೇಶದ ಪ್ರತಿಯೊಬ್ಬ UPSC ಮಾಡೋ ಹುಡುಗಂದು ಇದೇ ಗೊಂದಲ ಅಲ್ಲ? ನೀನ್ ಇವಾಗ ವಯಸ್ಸೆಷ್ಟು ನಿಂದು ಕತ್ತೆ? 25 ಸರ್. ಏನ್ ಮಾಡ್ತಾ ಇದೀಯೋ? ನಂದು MBA ಕಂಪ್ಲೀಟ್ ಆಯ್ತು. ಇಲ್ಲಿ ವಿಜಯನ್ ಅಕಾಡೆಮಿಯಲ್ಲಿ 8 ಮಂತ್ಸ್ ಕೋಚಿಂಗ್ ತಗೊಂಡಿದ್ದೀನಿ. ಆಯ್ತು, ಇವಾಗ ಮಾತಾಡಿದ್ದು ಹಾಕ್ಬೇಕಾ ಬೇಡವಾ? ಹಾಕಿ ಬಿಡಿ, ಅದು ನಿಮ್ಮ ಇದಕ್ ಬಿಟ್ಟಿದ್ದು. ನಿಂಗೆ ಸ್ವಲ್ಪ ಅವಮಾನ ಗೈಡೆನ್ಸ್. ಮಾಡ್ವಾ ಹಾಕಿದ್ರೆ? ಹಾ, ಖಂಡಿತ ಇಲ್ಲ ಸರ್, ಅಪಮಾನ ಅಂತ ಭಾವಿಸೋದಿಲ್ಲ. ಬಟ್ ಸ್ವಲ್ಪ ಗೈಡೆನ್ಸ್ ಮಾಡಿ ಸರ್. ಒಳ್ಳೇದಾಗುತ್ತೆ. ಆತ್ಮಸಾಕ್ಷಿಯನ್ನು ಕಾಪಾಡ್ಕೋ, ದೃಢ ಸಂಕಲ್ಪದಲ್ಲಿರು,
ಕೆಟ್ಟದನ್ನ ಯೋಚನೆ ಮಾಡ್ಬೇಡ, ಕೆಟ್ಟದನ್ನ ಮಾತಾಡಕ್ ಹೋಗ್ಬೇಡ, ಕೆಟ್ಟದನ್ನ ಕೆಲಸ ಮಾಡಕ್ ಹೋಗ್ಬೇಡ ಅಷ್ಟೇ. ಗುಡ್ ವರ್ಡ್, ಗುಡ್ ಥಾಟ್, ಗುಡ್ ಡೀಡ್ ಅಲ್ಲಿರು, ಅದೇ ನಿನಗೆ ಯಜ್ಞೋಪವೀತವಾಗ್ಲಿ. ನೀನ್ ದೊಡ್ಡ ವ್ಯಕ್ತಿ ಆಗ್ತೀಯ, ನೀನ್ ಸಕ್ಸಸ್ಫುಲ್ ಆಗ್ತೀಯ, 28ಕ್ಕೆ ಪದವಿ ಸ್ವೀಕಾರ ಮಾಡ್ತೀಯ. ಸರಿ, ಇದನ್ನ ಹಾಕ್ಲಾ? ಹಾಕಿ ಸರ್.